ओम गम गणपतये नमः श्री गुरुभ्यो नमः हरि ओम नमस्कार। ಈ ದಿವಸ ಕಿಷ್ಕಿಂಧ ಕಾಂಡದ ಒಂದು ಸಂಕ್ಷಿಪ್ತವಾದ ಪಕ್ಷಿನೋಟವನ್ನು ನೋಡುವ ಪ್ರಯತ್ನ. ಸೀತಾನ್ವೇಷಣೆಯಲ್ಲಿ ತೊಡಗಿದ ರಾಮ ಲಕ್ಷ್ಮಣರು ಸುಗ್ರೀವನ ಸ್ನೇಹವನ್ನು ಸಹಾಯವನ್ನು ಬಯಸಿ ಋಷ್ಯಮುಖ ಪರ್ವತದ ಬಳಿ ಬರ್ತಾರೆ. ಇವರನ್ನು ಬೆಟ್ಟದ ಮೇಲೆಯಿಂದ ನೋಡಿದ ಸುಗ್ರೀವ ಬಹುಶಃ ವಾಲಿ ಕಳಿಸಿದ ಜನ ಇರಬಹುದೇನೋ, ಇವರು ನನ್ನನ್ನು ಸಂಹಾರ ಮಾಡಕ್ಕೆ ಬರ್ತಿರ್ಬೋದೇನೋ ಅಂತ ಅನ್ಕೊಂತಾನೆ. ಅನ್ಕೊಂಡು ಆಂಜನೇಯನ್ನ ಏನು ಅಂತ ನೋಡ್ಕೊಂಬರ್ಲಿಕ್ಕೋಸ್ಕರ ಕಳಿಸ್ತಾನೆ. ಆಂಜನೇಯ ಬರ್ತಾನೆ, ಅವರನ್ನು ಭೇಟಿಯಾಗ್ತಾನೆ, ರಾಮ ಲಕ್ಷ್ಮಣರನ್ನ ಭೇಟಿಯಾಗಿ ವಿಷಯವನ್ನು ತಿಳಿದು ಸಂತೋಷಗೊಂಡು ಅವರಿಬ್ಬರನ್ನ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡ ಆಂಜನೇಯ ಸುಗ್ರೀವನ ಬಳಿ ಕರ್ಕೊಂಬರ್ತಾನೆ. ನಿನ್ನ ಸ್ನೇಹವನ್ನ ಬಯಸಿ ರಾಮ ಬಂದಿದ್ದಾನೆ ಅಂತ ಹೇಳ್ತಾನೆ. ರಾಮ ಸುಗ್ರೀವ ಸ್ನೇಹವನ್ನ ಮಾಡಿಕೊಳ್ತಾರೆ. ಸುಗ್ರೀವನ ಅಣ್ಣನಾದಂತಹ ವಾಲಿ ಸುಗ್ರೀವನನ್ನ ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಸುಗ್ರೀವನ ಹೆಂಡತಿಯನ್ನ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿರ್ತಾನೆ. ಆದ್ದರಿಂದ ಸುಗ್ರೀವ ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ರಾಮ ಒಪ್ಪಿಕೊಂಡು ವಾಲಿಯನ್ನು ಸಂಹಾರ ಮಾಡ್ತಾನೆ. ನಂತರ ಸುಗ್ರೀವನಿಗೆ ರಾಜ್ಯ ಸಿಗುತ್ತೆ, ತನ್ನ ಹೆಂಡತಿ ಕೂಡ ಮತ್ತೆ ಸಿಗ್ತಾಳೆ. ನಂತರ ರಾಮ ಹೇಳ್ತಾನೆ, ಇದು ಮಳೆಗಾಲ, ಈ ಮಳೆಗಾಲ ಕಳೆಯುವವರೆಗೆ ನೀನು ರಾಜ್ಯದಲ್ಲಿ ಹೋಗಿ ನೀನು ಸುಖವಾಗಿರು, ಮಳೆಗಾಲ ಕಳೆದ ನಂತರ ಸೀತಾನ್ವೇಷಣೆಯ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿ ಸುಗ್ರೀವ ತನ್ನ ರಾಜ್ಯಕ್ಕೆ ಹೋಗಿ ಅಲ್ಲಿ ಅನೇಕ ವಿಧವಾದ ಸುಖಗಳನ್ನು ಅನುಭವಿಸ್ತಿರ್ತಾನೆ. ಆದರೆ ಈ ಕಾಲ ಕಳೆದರೂ ಸಹ, ಮಳೆಗಾಲ ಕಳೆದ ಮೇಲೂ ಸಹ ಸೀತಾನ್ವೇಷಣೆಯ ಕಾರ್ಯಕ್ಕೆ ನೆರವಾಗುವ ಬದಲು ಅವನಿನ್ನೂ ಕಾಮಲೋಲುಪತೆಯಲ್ಲಿ ಸುಖ ಭೋಗದಲ್ಲಿ ಮೈ ಮರೆತಿರ್ತಾನೆ ಮುಳುಗಿ. ಆದ್ದರಿಂದ ಆಗ ಒಮ್ಮೆ ಹನುಮಂತ ಎಚ್ಚರಿಸ್ತಾನೆ ಸುಗ್ರೀವನನ್ನ. ಆಗ ಸುಗ್ರೀವ ಕಪಿವೀರನ್ನೆಲ್ಲ ಬರುವಂತೆ ಹೇಳಿ ಕಳಿಸ್ತಾನೆ. ಹಾಗೆ ಈ ಕಡೆ ರಾಮ ಇನ್ನು ಸುಗ್ರೀವನಿಂದ ಯಾವುದೇ ವಾರ್ತೆ ಬರಲಿಲ್ಲ, ಸಮಯ ಕಳೆದರೂ ಕೂಡ ಅಂತ ಹೇಳಿ ವಿಚಾರಿಸ್ಕೊಂಬರ್ಲಿಕ್ಕೋಸ್ಕರವಾಗಿ ಲಕ್ಷ್ಮಣನನ್ನ ಕಳಿಸ್ತಾನೆ. ಲಕ್ಷ್ಮಣ ಕೋಪದಿಂದಲೇ ಬರ್ತಾನೆ. ತಾರೆ ಅವನನ್ನ ಶಾಂತಗೊಳಿಸಿ ಕ್ಷಮೆಯನ್ನ ಕೇಳ್ತಾಳೆ. ಸುಗ್ರೀವ ಕೂಡ ಕ್ಷಮೆಯನ್ನ ಕೇಳ್ತಾನೆ. ನಂತರ ಅನೇಕ ಕಪಿವೀರರೊಂದಿಗೆ ಅವರು ಬರ್ತಾರೆ, ರಾಮನನ್ನ ಭೇಟಿಯಾಗ್ತಾರೆ. ನಾಲ್ಕು ದಿಕ್ಕುಗಳಿಗೂ ಅನೇಕ ಕೋಟಿ ಕೋಟಿ ಕಪಿವೀರರನ್ನ ಗುಂಪು ಗುಂಪು ಮಾಡಿ ಕಳಿಸ್ತಾರೆ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗುವಂತಹ ಯಾವ ಒಂದು ತಂಡ ಇದೆ, ಅಲ್ಲಿ ಹನುಮಂತ ಇರ್ತಾನೆ, ಅಂಗದ ಇರ್ತಾರೆ, ಜಾಂಬವಂತ ಮುಂತಾದವರೆಲ್ಲ ಇರ್ತಾರೆ. ಅಲ್ಲಿ ಹನುಮಂತನನ್ನ ರಾಮಚಂದ್ರ ಕರೆದು ತನ್ನ ಉಂಗುರವನ್ನ ಕೊಡ್ತಾನೆ. ಸೀತೆಗೆ ಇದನ್ನು ತೋರಿಸು, ನಂಬಿಕೆ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಕೊಡ್ತಾನೆ. ಅದನ್ನ ಆಂಜನೇಯ ಭಕ್ತಿಯಿಂದ ಸ್ವೀಕರಿಸ್ತಾನೆ. ಆ ಮೂಲಕ ತಾನು ಸರ್ವಜ್ಞಾನದನ್ನ ರಾಮ ಇಲ್ಲಿ ತೋರಿಸ್ತಾ ಇದ್ದಾನೆ. ನಂತರ ಅವರೆಲ್ಲ ಹೊರಟುತ್ತಾರೆ. ಆ ಮೂರು ದಿಕ್ಕಿಗೆ ಹೋದವರು ಕೆಲಸ ಆಗದೆ ಹಿಂದಿರುಗುತ್ತಾರೆ. ಆ ದಕ್ಷಿಣ ದಿಕ್ಕಿಗೆ ಹೋದವರು ಸಮಯ ಆದರೂ ಹಿಂದಿರುಗಿರುವುದಿಲ್ಲ, ಇನ್ನ ಹಿಂದಿರುಗಿ ಬಂದಿರುವುದಿಲ್ಲ. ಆದರೆ ಅವರಿಗೆ ಸೀತೆ ಇನ್ನು ಸಿಕ್ಕಿರೋದಿಲ್ಲ. ಆಗ ಅವರು ಸ್ವಲ್ಪ ಲೇಟ್ ಆಗಿದೆ, ಆದರೂ ಸಹ ಸೀತೆಯನ್ನ ಅನ್ವೇಷಣೆ ಮಾಡೇ ಹೋಗೋಣ ಅಂತ ಅನ್ಕೊಂತಿರ್ತಾರೆ. ಆದರೆ ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಇನ್ನೂ ಸಿಕ್ಕಿರೋದಿಲ್ಲ. ಆಗ ಚಿಂತೆಯಲ್ಲಿರುವಾಗ ಒಮ್ಮೊಮ್ಮೆ ಕೆಲವರು ತಾವು ಪ್ರಾಣವನ್ನು ಬಿಟ್ಟು ಬಿಡ್ತೇವೆ, ಅಲ್ಲಿ ಹೋದ್ರೆ ಸುಗ್ರೀವ ಸಾಯಿಸ್ತಾನೆ ಇತ್ಯಾದಿಯಾಗಿ ಎಲ್ಲ ಮಾತಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಂಪಾತಿಯಲ್ಲಿಗೆ ಬರುತ್ತೆ ಜಟಾಯುವಿನ ಅಣ್ಣ. ಅದು ರಾವಣ ಸೀತೆಯನ್ನು ಅಪಹರಣ ಮಾಡಿದನ್ನೆಲ್ಲ ಹೇಳಿ ತನ್ನ ದೃಷ್ಟಿಯಿಂದ ನೋಡಿದಾಗ ಅದಕ್ಕೆ ತುಂಬಾ ದೂರದ್ದು ಸಹ ಕಾಣಿಸುತ್ತೆ. ಅದು ಸೀತೆ ಅಲ್ಲಿ ಅಶೋಕವನದಲ್ಲಿ ಇದ್ದಾಳೆ ಅನ್ನೋದನ್ನೆಲ್ಲ ಹೇಳುತ್ತೆ. ಆಗ ಈ 100 ಯೋಜನ ವಿಸ್ತೀರ್ಣದ ಸಮುದ್ರವನ್ನ ದಾಟಿ ಲಂಕೆಗೆ ಹೋಗಲು ಹನುಮಂತನೊಬ್ಬನೇ ಸಮರ್ಥ ಅಂತ ಹೇಳಿ ಕಪಿಗಳೆಲ್ಲ ನಿಶ್ಚಯ ಮಾಡಿ ಹನುಮಂತನಿಗೆ ಹೇಳಿದಾಗ ಹನುಮಂತ ರಾಮನನ್ನ ಧ್ಯಾನಿಸಿ ತನ್ನ ದೇಹವನ್ನ ಮಹಿಮಾ ಅಂತಕ್ಕಂತಹ ಒಂದು ಸಿದ್ಧಿ, ಅಷ್ಟಸಿದ್ಧಿಗಳಲ್ಲಿ ಒಂದು, ತನಗಿರುವ ಆ ಸಿದ್ಧಿಯಿಂದ ತನ್ನ ದೇಹವನ್ನ ಹನುಮಂತ ಹಿಗ್ಗಿಸಿಕೊಂಡು ಲಂಕೆಗೆ ಹೋಗಲು ಸಿದ್ಧವಾಗಿರ್ತಾನೆ. ಇಲ್ಲಿಗೆ
ಈ ಕಿಷ್ಕಿಂಧಾಕಾಂಡ ಮುಗಿಯುತ್ತೆ. ಇದು ಅತ್ಯಂತ ಸಂಕ್ಷಿಪ್ತವಾದ ಒಂದು ಪಕ್ಷಿ ನೋಟ. ಈ ತೊದಲು ನುಡಿಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೇನನ್ನು ಇದ್ದರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.